ನೋಡಿ, ಈ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ನನಗೇನು ಇದಿಲ್ಲ, ನನಗದು ಗೊತ್ತೂ ಆಗಲ್ಲ. ಅವ್ರು ಯಾವ ಕಾರಣಕ್ಕೆ ಈ ರೀತಿ ನಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನನ್ನು ಯಾರೂ ಕರೆದಿಲ್ಲ ಪ್ರಚಾರಕ್ಕೆ, ನನ್ನ ಜೊತೇಲಿ ಇದ್ದಂಥವ್ರನ್ನೂ ಯಾರೂ ಸಂಪರ್ಕ ಮಾಡಿಲ್ಲ. ಲೀಡರ್ಗಳು ಒಂದಷ್ಟು ಜನ ಎಲ್ಲ ಊರುಗಳಲ್ಲೂ ಇರ್ತಾರೆ, ಅವ್ರನ್ನೂ ಯಾರೂ ಸಂಪರ್ಕ ಮಾಡಿ ಈ ರೀತಿ ಕೋಆಪ್ರೇಟ್ ಮಾಡಿ ನಮ್ಮ ಜೊತೇಲಿ ಇರಿ ಅನ್ನೋಂಥ ಮಾತುಗಳನ್ನ ಹೇಳಲಿಲ್ಲ. ನಾನು ಎಷ್ಟು ಅಂತ ಪುಷ್ ಮಾಡಲಿ, ಎಷ್ಟು ಅಂತ ಸಮಾಧಾನ ಮಾಡಲಿ ನಾನು? ಪಕ್ಷ ಸೂಚನೆ ಕೊಟ್ಟಿದ್ದ ಕಡೆ ಎಲ್ಲ ನಾನು ಹೋಗಿದ್ನೋ ಇಲ್ವೋ, ಸಂಬಂಧ ಇದೆಯೋ ಇಲ್ವೋ ಆ ಕ್ಷೇತ್ರಕ್ಕೆಲ್ಲ ನಾನು ಹೋಗಿದ್ನೋ ಇಲ್ಲ. ಮಂಗಳೂರುವರೆಗೂ ಹೋಗಿದ್ದೀನಿ, ಮಂಡ್ಯಕ್ಕೆ ಬರಲ್ಲ ನಾನು. ಅವ್ರು ಹೇಳಿದ್ರೆ ನಾನು ಪಕ್ಷದಲ್ಲೂ ಕೇಳಿದ್ದೀನಿ, ಹಂಗೂ ಮೊನ್ನೆ ಮೈಸೂರಲ್ಲಿ ಸಿಕ್ಕಿದಾಗ ಯದುವೀರವ್ರಿಗೆ ನಾನು ಪ್ರಚಾರಕ್ಕೆ ಹೋದಾಗ, ಇಲ್ಲ ನಮ್ಗೆ ಸೂಚನೆ ಬಂದರೆ ನಿಮಗೆ ನಾವು ಹೇಳಿ ಕಳಿಸ್ತೀವಿ, ಇವರೆಗೂ ನಮಗೇನು ರಿಕ್ವೆಸ್ಟ್ ಬಂದಿಲ್ಲ ಅನ್ನೋಂಥ ಮಾತುಗಳನ್ನೇ ಕೆಲವರು ಹೇಳಿದ್ರು. ಹಾಗಾದರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ, ನೀವೇ ಹೇಳಿ. ನೋಡಿ, ಅದು ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಈ ರೀತಿಯ ಹೇಳಿಕೆ ನನಗೆ ತುಂಬ ತುಂಬ ಒಂದು ಬೇಜಾರು. ನಾನು ಆವತ್ತಿನ ದಿನ ನಾನು ನನ್ನ ಸೀಟ್ನ ಬಿಟ್ಕೊಟ್ಟಿದ್ದು ನನಗೆ ಇಷ್ಟು ಬೇಜಾರಾಗಿಲ್ವೇನೋ, ಬಟ್ ಈ ಒಂದು ಹೇಳಿಕೆ ನನಗೆ ನಿಜವಾಗ್ಲೂ ನೋವು ತಂದಿದೆ. ಈ ಒಂದು ಹೇಳಿಕೆ, ಯಾಕೆಂದರೆ ಅವ್ರ ಬಗ್ಗೆ ನಮ್ಗೆ ಅಷ್ಟು ಗೌರವ ಇದೆ, ಹಿರಿಯರವರು, ಅವ್ರು ಯಾವತ್ತೂ ಈ ರೀತಿಯ ಹೇಳಿಕೆಗಳನ್ನ ಸುಮ್ಮನೆ ಅವ್ರು ಹೇಳಲ್ಲ. ಹಂಗಿದ್ರೆ ಯಾರು ಅವ್ರಿಗೆ ಖಂಡಿತ ಮಾಹಿತಿ ಕೊಡಲಿಲ್ವೋ ಅಥವಾ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೋ, ನಾವು ಕರೆದು ಅವ್ರು ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಬಿಂಬಿಸಿದಾರೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ರಾಂಗ್ ಮೆಸೇಜ್ ಅವ್ರಿಗೆ ಪಾಸ್ ಆಗಿದೆ ಖಂಡಿತ, ಇಲ್ಲ ಅಂದರೆ ಅವ್ರು ಈ ರೀತಿ ಹೇಳಿಕೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ನಾವು ಗುರಿ ಅಂತೂ ಎನ್ ಡಿ ಎ BJP 28 ಗೆಲ್ಲಬೇಕು ಅನ್ನೋ ಗುರಿ ಅಂತೂ ಇದೆ, ಉಳಿದಿದ್ದು ಜನರ ಆಶೀರ್ವಾದ. ಖಂಡಿತ ಒಳ್ಳೆ ಟ್ರೆಂಡ್ ಪಾಸಿಟಿವ್ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲ ಕಡೆ, ಅದರಲ್ಲಿ ಎರಡು ಮಾತಿಲ್ಲ. ನೋಡಿ, ನಾವು ಯಾವತ್ತೂ ರಾಜಕಾರಣದಲ್ಲಿ ಒಂದು ಕಡೆ ಇದ್ದು ಇನ್ನೊಂದು ಕಡೆಗೆ ಮಾಡುವಂಥ ಅವಶ್ಯಕತೆ ನನಗಿಲ್ಲ. ಆ ರೀತಿ ರಾಜಕಾರಣ ನಾನು ಮೊದಲಿಂದ ಮಾಡಿಲ್ಲ. ಇವಾಗ ಎಲೆಕ್ಷನ್ ಟೈಮಿಗೆ ಮೊದಲೇ ನಾನು ಯಾವುದೋ ಒಂದು ಪಕ್ಷ ಸೇರಬೇಕು ಅನ್ನೋವಂಥ ನಿರ್ಬಂಧನೂ ನನಗಿಲ್ಲ, ಇರಲಿಲ್ಲ. ಆದ್ರೂ ನಾನು ಒಂದು ಪಕ್ಷಕ್ಕೆ ಸೇರಿದ್ದೀನಿ ಅಂದರೆ ಆ ಪಕ್ಷಕ್ಕೆ ನನ್ನ ಸಂಪೂರ್ಣ ಸಪೋರ್ಟ್ ಇರುತ್ತೆ. ಅಲ್ಲ, ಅವ್ರು ಏನೇನು ಅವರವ್ರ ಅನುಕೂಲಕ್ಕೆ ಏನೇನು ಬೇಕಾದರೂ ಹೇಳ್ಕೋಬೋದು, ಅದನ್ನು ಬಿಡಿ. ಯಾವ ಎಲೆಕ್ಷನ್ ಬಂದಾಗ ಮಾತ್ರ ಅವ್ರಿಗೆ ಋಣ ಸಂದಾಯ ಎಲ್ಲ ಜ್ಞಾಪಕ ಬರ್ತಾ ಇದೆಯೇನೋ, ಉಳಿದಿದ್ದ ಟೈಮಲ್ಲಿ ಬೇರೆ ರೀತಿಯ ಮಾತುಗಳಿರುತ್ತೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾರೂ ತಲೆ ಕೆಡಿಸ್ಕೊಳ್ಳಬಾರದು. ಅವ್ರನ್ನೇ ಕೇಳಬೇಕು ನೀವು ಯಾವ ಇಕ್ಕಟ್ಟು ಏನು ಅಂತ.